ಹಲಾಲು ಕಟ್ಟು ಹಲ್ ಕಟ್ಟು ನನಗಂತೂ ಒಂದು ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಅವರು ಅವ್ರ ದೇವರಿಗೆ ಅದನ್ನು ಏನತ್ತೀರಿ ನೀವು ಅದನ್ನು ನಾವೇನಂತ ಇಡ್ತೀವಲ್ಲಪ್ಪ ಅದನ್ನು ಎಡೆ 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 ಅಂತ ನಾವಿಡ್ತೀವಿ. ಅವರು ಅವ್ರ ದೇವ್ರಿಗೆ ಇಡ್ತಾರಂತೆ ಎಡೆ ಆಗಿ, ಅದನ್ನು ತಗೊಂಡು ನಮ್ಮ ದೇವ್ರಿಗೆ ಇಡಬೇಕಂತೆ. ನಮಗೇನು ಗಾಚಾರನ? ಸ್ಪಷ್ಟ ಹೇಳ್ತೀನಿ, ನಾನಂತೂ ನನ್ನ ಜೀವನದಲ್ಲಿ ಹಲಾಲ್ ಕಟ್ ಮಾಡಿದ್ದು ಮಾಂಸ ಒಂದು ಸಾರಿನೂ ತಿಂದಿಲ್ಲ, ತಿನ್ನೋದೂ ಇಲ್ಲ. ಮತ್ತು ನಿಮಗೆಲ್ಲ ಕೊಡಿಸ್ಬೇಕು ಅಂತಿದ್ದೀನಿ, ಯಾರು ಬರ್ತೀರೋ ಬನ್ನಿ, ಹಲಾಲ್ ಕಟ್ಟಿನ ಕೊಡಿಸಲ್ಲ. ನೋಡಿ ಇವರೇ, ಇದು ಆಂದೋಳನ ಯಾವಾಗ ಶುರು ಆಗಿದೆ? ಇದು ಯಾವಾಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ನಾವು ಭಾರಿ ಮಾಡ್ತೇವೆ, ಕೊಲೆಗಳು ನಾವು ಮಾಡೋಕ್ಕೆ ಶುರು ಮಾಡ್ತೇವೆ ಅಂತ ಹೆದರ್ಸಕ್ಕೆ ನೋಡಿದ್ರು? ಯಾವಾಗ ವಾಪಸ್ ವಧೆ ಬೀಳೋಕ್ಕೆ ಶುರುವಾಯಿತೋ ಬಾಯಿ ಮುಚ್ಕೊಂಡಿದ್ದಾರೆ. ಹೋದ ಸರಿ ಇನ್ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ಹಲಾಲ್ ಕಟ್ಟಿನ ಬಗ್ಗೆ ಭಾರಿ ಮಾತಾಡಿದ್ರು. ಹಾಂ, ಯುಗಾದಿ ಒಂದು ಮಾತಿಲ್ಲಲ್ಲ ಅವ್ರದ್ದು. ಈ ಸರಿ ಮುಸಲ್ಮಾನರು ಯಾಕಿಲ್ಲ? ಸ್ವಾಭಾವಿಕ ಹಿಂದೂ ಸಮಾಜ ಎದ್ದಿದೆ ಈಗ. ಅವರಿಗೆ ಸಿಗಂಥ ಲಾಭ ದೇಶದ್ರೋಹಿ ಚಟುವಟಿಕೆಗೆ ಆ ಹಣ ಬಳಸ್ತಾರೆ. ಬಾಂಬ್ ತಯಾರು ಮಾಡೋದಕ್ಕೆ, ಭಯೋತ್ಪಾದನೆ ಚಟುವಟಿಕೆಗಳು ಮಾಡೋದಕ್ಕೆ ನಮ್ಮ ದುಡ್ಡು ಅವ್ರಿಗೆ ಕೊಟ್ಟು ಅವರ ಏನು ನೈವೇದ್ಯ ಇಟ್ಟಂಗೆ ಇಟ್ಟಿರ್ತಾರಲ್ಲ ನಮ್ಮ ದೇವ್ರಿಗೆ ಕೊಟ್ಟು ನಮ್ಮ ದುಡ್ಡಿನಲ್ಲಿ ಅವ್ರು ಲಾಭ ಮಾಡಿಸಿ ನಾವು ಬಾಂಬ್ ಹಾಕ್ಕೊಳ್ಳೋಣ? ಯಾವ ಕಾರಣಕ್ಕೂ ಹಿಂದೂ ಸಮಾಜ ಇದನ್ನು ಸಹಿಸಲ್ಲ. ಇನ್ನೂ ಜಾಗೃತಿ ಆಗ್ತಾ ಇದೆ ದಿನೇ ದಿನೇ ದಿನೇ. ನಾನು ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಅಂತ ಕೇಳಿದ್ರಿ, ನನ್ನ ಜೀವನದಲ್ಲಿ ಇವತ್ತಿನ ತನಕ ಕೂಡ ಹಲಾಲ್ ಮುಟ್ಟಿಲ್ಲ, ಮುಂದೂ ಮುಟ್ಟಲ್ಲ. ಕೇಳ್ತಿರೋದು ಯಾವುದೇ ಮುಸಲ್ಮಾನನ ಮನೆಗೆ ಹೋಗಿ ಅವನು ಹೇಳ್ತಾನೆ ಇದು ಹಲಾಲ್ ಕಟ್ ಆಗಿದ್ದಕ್ಕೋಸ್ಕರ ನಾನು ತಿಂತಾ ಇದ್ದೀನಿ, ಬಾಯಿ ಬಿಟ್ಟು ಹೇಳ್ತಾನೆ. ಹಾಗಾಗಿ ಯಾವುದೇ ಮುಸಲ್ಮಾನರು ಮನೆಗಳಿಗೆ ಹೋಗೋಕ್ಕೆ ನಾನಂತೂ ಇಷ್ಟಪಡಲ್ಲ. ಯಾಕೆ? ಅದು ಹಲಾಲ್ ಕಟ್ಟೆ ಆಗಿರೋದು ಹೆಂಗಿದೆ ಹೆಂಗೆ ಕದ್ದು ಯು ಆರ್ ರೈಟ್. ಇದನ್ನು ಕದ್ದು ಮುಚ್ಚಿ ತಿನ್ನಿಸಿದ್ರೆ ಏನು ಮಾಡ್ತೀರಿ? ಕೆಲವರು ಈ ಬದನೆಕಾಯಿ ಪಲ್ಯ ಅಂತ ಹಾಕ್ಬಿಡ್ತಾರೆ, ತಿಂದ್ಮೇಲೆ ರುಚಿ ಬಂದ್ಬಿಡುತ್ತೆ, ಲೇ ಅದು ಮಾಂಸ ಕೊಡೋ ಅಂದ ತಕ್ಷಣ ಅವಾಗ ವಾಮಿಟ್ ಮಾಡ್ಕೋತಾರೆ, ಗೊತ್ತಿರಲ್ಲ. ಹೀಗೆ ಮೋಸದಿಂದ ತಿನ್ನಿಸಿದ್ರೆ ಏನು ಮಾಡಬೇಕು? ಈ ನಾಳೆ ಬರೋಂಥ ವಿಧಾನಸಭಾ ಚುನಾವಣೆಯಲ್ಲಿ ನೆಲವು ಕಚ್ಚೋ ತನಕನೂ ಕೂಡ ದಿನಾ ಒಂದು ಹೇಳಿಕೆ ಕಾಂಗ್ರೆಸ್ನವ್ರು ಕೊಡ್ತಾನೆ ಇರ್ತಾರೆ. ಅವರಿಗೆ ಜೀವನದಲ್ಲಿ ಹೋರಾಟ ಮಾಡಿ ಗೊತ್ತಿಲ್ಲ, ಕದ್ದು ಮುಚ್ಚಿ ಮಾಡ್ತಾಯಿದ್ರು. ಎಂಥದೋ ಒಂದು ಹೇಳಿಕೆ ಕೊಡೋದಪ್ಪ, ಟಿ ವಿನಲ್ಲಿ ಪತ್ರಿಕೆಗಳಲ್ಲಿ ಬರ್ತಿದ್ದಂಗೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ, ಕಾಂಗ್ರೆಸ್ನವರ ಆತ್ಮಕ್ಕೆ ಶಾಂತಿ. ಅವರೇನೋ ಒಂದು ಹೇಳಿಕೆ ಕೊಟ್ಟರು, ಅವರೇನೋ ಅಂತ ಸ್ಟೇಟ್ಮೆಂಟ್ ಕೊಟ್ಟರು, ನಾನ್ಯಾಕೆ ಅದಕ್ಕೆ ರಿಯಾಕ್ಷನ್ ಕೊಡಲಿ? ನಾನು ಹೇಳ್ತೀನಲ್ಲ ಏನಾಗಿದೆ ಏನೇ ಆಗಿಲ್ಲ. ಈಗ ಪ್ರತಿ ಬಾರಿ ಸಾರ್ವಜನಿಕ ಸಭೆಯಲ್ಲಿ ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿದೆ, ಹಿಂದಿನ ಮುಖ್ಯಮಂತ್ರಿಗಳಿಗೆ. ಅದೇನೋ 150 ನಾವು ಗುರಿ ಇಟ್ಕೊಂಡಿದ್ವಿ, ಈಗಾಗಲೇ 90% ಮುಗಿಸ್ಬಿಟ್ವಿ ಕೊನೆ ತನಕ ಅಂತ ಹೇಳ್ತಾ ಇದ್ರಿ. ಆ 150 ಗುರಿ ಇಟ್ಕೊಂಡಂಥ ಯೋಜನೆಗಳು ಯಾವುದು? 90% ಮುಗಿಸ್ತೀನಿ ಅಂತ ಮುಗಿಸಿದ್ದೀವಿ ಅಂದ್ರಲ್ಲ ಅದ್ಯಾವುದು? ಅದೊಂದು ಪಟ್ಟಿ ಬಿಡುಗಡೆ ಮಾಡಿ ಅಂತ ವಿಧಾನಸಭೆಯಲ್ಲೂ ಕೇಳಿದೆ ನಾನು, ಅದಕ್ಕೆ ಇವತ್ತಿನ ತನಕನೂ ಉತ್ತರ ಬಂದಿಲ್ಲ. ಈಗ ಭಾರತೀಯ ಜನತಾ ಪಾರ್ಟಿಯವರು ಬಜೆಟ್ನಲ್ಲಿ ಹೇಳಿದ್ರು, ಬಜೆಟ್ನಲ್ಲಿ ಹೇಳಿದ್ರು ಮಾಡಿಲ್ಲ. ಒಂದು ಆಪಾದನೆ ಮಾಡೋದಕ್ಕೋಸ್ಕರ ತಾನೇ ಕಾಂಗ್ರೆಸ್ ಇರೋದು, ಹೋರಾಟ ಮಾಡೋಕ್ಕಲ್ಲ. ಇವತ್ತೇನಾದ್ರು ಕೂಡ ರಾಜೀವ್ ಗಾಂಧಿ ಇಲ್ಲಿ ಬರೆದಿದ್ದರೆ ರಾಹುಲ್ ಗಾಂಧಿ ಇವರು ಅದನ್ನು ಪಾದಯಾತ್ರೆನೂ ಮಾಡ್ತಿರಲಿಲ್ಲ. ಏಕೆಂತಂದರೆ ಅವರಿಗೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನ್ನ ಕಡೆಯವ್ರ ಸೀಟ್ ಜಾಸ್ತಿ ಕೊಡಬೇಕು, ನನ್ನ ಕಡೆಯವ್ರನ್ನ ಮಂತ್ರಿ ಮಾಡಬೇಕು ಅನ್ನೋ ಕಲ್ಪನೆ ಇದ್ದಾರೆ. ಅವರು ಗೆಲ್ಲೋಂಥ ಪ್ರಶ್ನೆನೇ ಇಲ್ಲ. ಅವ್ರ ಸರ್ಕಾರ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಬರಲ್ಲ. ಅದಕ್ಕೋಸ್ಕರ ಅವ್ರು ದಿನ ಒಂದು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಆ ಹೇಳಿಕೆಗೆ ನಾವು ಉತ್ತರ ಕೊಡಬೇಕು. ಆ ಹೇಳಿಕೆ ಏನಾದ್ರು ಕೊಡಲಿ ಅಂತ ನೀವು ಕಾಯ್ತಿರ್ತೀರಿ, ಅದಕ್ಕೆ ನಾವು ಉತ್ತರನೂ ಕೊಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ. ಹಾಗಾಗಿ ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಆ ಯಾವುದೇ ಅವ್ರ ಹೇಳಿಕೆಗೆ ಏನೂ ಬೆಲೆ ಇಲ್ಲದೇ ಇರೋಂಥ ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಇಷ್ಟಪಡ. ನಾನು ಹೇಳಿದ್ದೀನಲ್ಲ ಊದ್ದಕ್ಕೆ ಪಟ್ಟಿ ಕೊಡ್ತೀನಿ.
ಏನೇನು ನಾವು ಮಾಡಿದ್ದೀವಿ ಅಂತ ಒಂದೇ ಹೇಳ್ತೀನಲ್ಲ, ಉಳಿದಿದ್ದಷ್ಟು ಬೇಡ. ಎಸ್ ಸಿ ಎಸ್ ಟಿ ಮೀಸಲಾತಿ ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ನವರು? ಹೇಳ್ಕೊಂಡಿರಲಿಲ್ಲ ಅವರು. ಹಿಂದುಳಿದ ವರ್ಗದವ್ರದ್ದು ನಾವು ಅದನ್ನು ವರದಿನ ಮಂಡನೆ ಮಾಡ್ತೀವಿ ಕಾಂತರಾಜು, ಏನು ನನ್ನ ಸರ್ಕಾರ ಮುಗಿಯೋದ್ರೊಳಗೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳದ್ದು ಹೇಳಿರಲ್ಲ, ಯಾಕೆ ಅದ್ರ ಮಂಡನೆ ಮಾಡಲಿಲ್ಲ? ಎರಡು ಕುತ್ರ ಕೊಡಲಿ, ಆಮೇಲೆ ಉಳಿದಿದ್ದು ಹೇಳ್ತೀನಿ ನಾನು. ನೂರಿದಾವ್ರಿ, ಬರೇ ಘೋಷಣೆ, ಒಂದೂ ಮಾಡಿಲ್ಲ. ಬಿ ಜೆ ಪಿ ಮೇಲೆ ಆಪಾದನೆ. ನಾಳೆ ಚುನಾವಣೆ ಬರಲಿ, ನಾವು ಕಾಯ್ತಾ ಇದ್ದೀವಿ. ನೋಡೋಣ, ನೀವು ಗೆಲ್ತಿರೋ ನಾವು ಗೆಲ್ತಿರೋ ನೋಡೋಣ.